ಓಕೆ, ಇನ್ನೇನು ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಇಡೀ ರಾಜ್ಯಾದ್ಯಂತ. ಈಗ ರಜೆಗಳು ಮುಗಿದಿದ್ದಾವೆ, ಮಕ್ಕಳು ಶಾಲೆಗೆ ಬರ್ತಾ ಇದ್ದಾವೆ. ಸೊ ಬರುವಂಥ ಸಂದರ್ಭ ಬಂದಿದೆ, 29ರಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಕಳೆದ 3 ವರ್ಷ ಅಥವಾ 4 ವರ್ಷದಿಂದ ಕಳೆದ ಸರ್ಕಾರದ ಮಂತ್ರಿಗಳು ಮಾಡಿದಂತಹ ಅನಾಹುತ, ಶಿಕ್ಷಣ ವ್ಯವಸ್ಥೆಗೆ ಏನು ಅನಾಹುತಗಳನ್ನು ಮಾಡಿದ್ರು, ಅದರಲ್ಲಿ ಪಠ್ಯ ಪರಿಷ್ಕರಣೆ ಇರ್ಬೋದು, ಹಿಜಾಬ್ ಇರ್ಬೋದು, ಅಥವಾ ಇತರೆ ವಿಚಾರಗಳಿರ್ಬೋದು, ಆ ವಿಚಾರಗಳಲ್ಲಿ ಮಕ್ಕಳಲ್ಲಿ ವೈಷಮ್ಯವನ್ನು ಮಕ್ಕಳಲ್ಲಿ ಸೃಷ್ಟಿ ಮಾಡಿದರು, ಅವ್ರ ಮನಸ್ಸಲ್ಲಿ ಸೃಷ್ಟಿ ಮಾಡಿದರು. ಸೊ ಆ ವಿಚಾರದವಾಗಿ ರುಪ್ಸ ಕರ್ನಾಟಕ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ತು, ಹೋರಾಟವನ್ನು ಮಾಡ್ತು. ಆದರೆ ಅದು ಯಾವುದಕ್ಕೂ ಕೂಡ ನಾಗೇಶ್ ಅವರು, ಇಂದಿನ ಶಿಕ್ಷಣ ಸಚಿವರು, ಬೆಲೆಯನ್ನು ಕೊಡಲಿಲ್ಲ. ಸೊ ಅವರ ಹಠವನ್ನೇ ಅವರು ಸಾಧಿಸಿದರು. ಬಟ್ ಅದರ ಪರಿಣಾಮ ಲಕ್ಷಾಂತರ ವಿದ್ಯಾರ್ಥಿಗಳು ಅದರ ನೋವನ್ನು ಅನುಭವಿಸಬೇಕಾಯಿತು. ಸೊ ಈಗಾದರೂ ಹೊಸ ಸರ್ಕಾರ ಬಂದಿದೆ, ಅವರ ತಪ್ಪುಗಳು ಜನಗಳಿಗೆ ಅವರಿಗೆ ಪಾಠವನ್ನು ಕಲಿಸಿದ್ದಾರೆ ಜನಗಳೀಗ. ಸೊ ಆ ನಿಟ್ಟಿನಲ್ಲಿ ಈಗಿರುವ ಸರ್ಕಾರ ತಕ್ಷಣ ಅವು ಯಾವೆಲ್ಲ ಪಠ್ಯಗಳನ್ನು ಅವರು ಸೇರಿಸಿದರೋ, ಯಾವೆಲ್ಲ ಆ ಪಠ್ಯಗಳನ್ನು ಏನು ಮೌಲ್ಯಾಂಕನ ಈ ವರ್ಷದ ಮೌಲ್ಯಾಂಕನಕ್ಕೆ ಒಳಪಡಿಸ್ದಂಗೆ ಅವನ್ನ ತೆಗೆದುಬಿಟ್ಟು, ಸೊ ಇರುವಂತಹ ಪಠ್ಯವನ್ನು ಅಂದರೆ ಹಿಂದೆ ಇದ್ದಂತಹ ಪಠ್ಯಗಳನ್ನಷ್ಟೇ ಮೌಲ್ಯಾಂಕನಕ್ಕೆ ಒಳಪಡಿಸಿ ಪಾಠಗಳನ್ನು ಮಾಡಬೇಕು ಅಂತೇಳಿ ರುಪ್ಸ ಕರ್ನಾಟಕ ಒತ್ತಾಯ ಮಾಡುತ್ತೆ. ಯಾಕಂದರೆ ಆ ಪಠ್ಯಗಳಲ್ಲಿರುವಂತಹ ಧಾರ್ಮಿಕವಾಗಿ ಒಂದು ಜನಾಂಗವನ್ನು ಗುರಿಯಾಗಿಸ್ಕೊಳ್ಳೋದು ಇದೆಯಲ್ಲ, ಅದು ಮಕ್ಕಳ ಮನಸ್ಸಿನಲ್ಲಿ ಭಾಳ ಒಂದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಇರುವಂತಹ ಮುಖ್ಯಮಂತ್ರಿಗಳು ತಕ್ಷಣ ಈ ವಿಚಾರದಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಸೊ ಆ ಪಠ್ಯಗಳನ್ನು ತೆಗೆದುಬಿಟ್ಟು ಮತ್ತು ಆ ಪಠ್ಯಗಳನ್ನು ಸಂಪೂರ್ಣವಾಗಿ ಹರಿದಾಕುವಂಥದ್ದು ಅಥವಾ ಅದನ್ನು ಅದರ ಮೇಲೆ ಏನಾದರೂ ಇದನ್ನು ಮಾಡೋವಂಥದ್ದು ಆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ.